ಯಾರು ಶಾಶ್ವತವಾಗಿರ್ತಾರೆ ಈ ಥರ ಶಾಶ್ವತವಾದ ಕತೆ ಯಡಿಯೂರಪ್ಪನು ಹೇಳಿದರು, ಇದೇ ಶಾಶ್ವತವಾದ ಕೆಲಸ ಕುಮಾರಸ್ವಾಮಿನೂ ಹೇಳಿದರು. ಏನು ಹೊಸದೇನು ಸರ್? ಈಗ ಅವರು ಅಧಿಕಾರಕ್ಕೋಸ್ಕರ ಮೈತ್ರಿ ಅಲ್ಲ, ಈಗ ರಾಜ್ಯದಲ್ಲಿ ಅಪೋಸಿಷನ್ ಲೀಡರ್ ಮಾಡಿಲ್ಲ, ಕುಮಾರಸ್ವಾಮಿ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಮುಂದೆ ಕುಮಾರಸ್ವಾಮಿ ನ್ಯಾಷನಲ್ ಲೆವೆಲ್ ಅಲ್ಲಿ ಮಂತ್ರಿ ಆಗ್ತಾರೆ ಅಂತ ಹೇಳ್ತಿದ್ದಾರೆ. ಅಧಿಕಾರದ ಹೊಂದಾಣಿಕೆನಾ? ಈ ಬಿಜೆಪಿಯವರಿಗೆ, ನಮ್ಮ ಬಿಜೆಪಿಯವರಿಗೆ ಒಬ್ಬ ವಿರೋಧ ಪಕ್ಷದವ್ರನ್ನ ಮಾಡ್ಕೊಳ್ಳುವಂತ ಯೋಗ್ಯತೆ ಇಲ್ಲದೆ ಹೋಯ್ತಲ್ಲ ಅಂತ ನಮಗೆ ಒಂಥರ ಮನಸ್ಸಿಗೆ ಅಂತ ಮನಸ್ಸಿಗೆ. ಮತ್ತು ಬಿಡಿ, ಮೋದಿಯವರನ್ಕ ಕರ್ನಾಟಕದ ಬಿಜೆಪಿಯ ಯಾವುದೇ ನಾಯಕನನ್ನು ಕ್ಯಾರಿಯನ್ನಲ್ಲ, ಯಾವ್ರಿಗೂ ಯಾವ ಗೌರವನ ಇಲ್ಲ, ಮೂರ್ಖಾಸ ಗೌರವ. ಮತ್ತು ಪಾರ್ಟಿಗೆ ಜನ ಹೆಂಗೆ ಮರ್ಯಾದೆ ಕೊಡ್ತಾರೆ? ರಾಷ್ಟ್ರ ನಾಯಕ ಮೋದಿಯವರೇ ಕರ್ನಾಟಕದ ಜನತಾ ಪಕ್ಷದ ನಾಯಕರುಗಳಿಗೆ ಮರ್ಯಾದೆ ಕೊಡಲ್ಲ ಅಂದರೆ ಸಾಮಾನ್ಯ ಜನರು ಈ ನಾಯಕರಿಗೆ ಯಾವ ಮರ್ಯಾದೆ ಕೊಡ್ತಾರೆ? ಹೋಯ್ತು ಹೋಯ್ತು ಬಿಜೆಪಿ. ಸರ್, ನಿಮ್ಮ ಆಪರೇಷನ್ ಕಮಲ ಸಂದರ್ಭದಲ್ಲಿ ನಿಮ್ಮ ಜೊತೆ ಎಲ್ಲ ಹೋದಂತಾರೆ, ಮತ್ತು ವಾಪಸ್ ಬರ್ತಾರಲ್ಲ ಅವರು, ಆಪರೇಷನ್ ಕಮಲ ನಿಮ್ಮ ಜೊತೆ ಹೋದ್ರಲ್ಲ ಅವ್ರಲ್ಲ, ಮತ್ತು ವಾಪಸ್ ಕರ್ಕೊಂಡವ್ರು ಎಲ್ಲ ಅಪ್ಪಿ ಮುದ್ದಾಡ್ತಿದ್ದಾರಲ್ಲ, ಏನ್ ಸಮಾಚಾರ ಅದು? ಏನೈತೆ ಲಕ್ಕೊಳಕ್ಕೆ ಅಲ್ಲಿ ತಾನು ಹೇಳಲ್ಲ ಸಂಪತ್ತು ಕೂಡ ಹಳೆಯ ಅಂತ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.